ಒಬ್ಬ ಕುರುಡ ದೇವರ ಗುಡಿಯಲ್ಲಿ ಬಂದದ್ದನ್ನ ನೋಡಿ ಜನ ನಗನಗ್ತಾವನನ್ನ ಕೇಳ್ತಾರೆ, ದೇವರ ದರ್ಶನಕ್ಕೆ ಏನೋ ಬಂದಿದೀಯಾ, ಆದ್ರೆ ದೇವರನ್ನೇ ನೋಡಕ್ಕಾಗಲ್ವಲ್ಲ ನಿನ್ನ ಕಣ್ಣಿನಿಂದ ಅಂತಾರೆ. ಕುರುಡ ಅದಕ್ಕೆ ಉತ್ತರಿಸ್ತಾನೆ, ದೇವರನ್ನ ನೋಡ್ತೀನೋ ಇಲ್ವೋ, ಆದ್ರೆ ದೇವರು ನನ್ನನ್ನು ನೋಡ್ತಾನೆ ಅನ್ನೋದೇ ನನ್ನ ಭಾಗ್ಯ ಅಂತಾನೆ. ಇದನ್ನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನ ಯಾರನ್ನೂ ತುಳಿಯೋದನ್ನ ಬಿಡಲ್ಲ. ಅವನಿಗಿಂತ ಬಡವನಾದ್ರೂ ಸರಿ, ಶ್ರೀಮಂತನಾದ್ರೂ ಸರಿ, ತುಳಿಯೋ ಕೆಲಸ ಬಿಟ್ರೆ ಅವ್ರಿಗೇನು ಬರಲ್ಲ. ಊಟದ ಬೆಲೆ ಬಡವನಿಗೆ ಗೊತ್ತು, ಶ್ರಮದ ಬೆಲೆ ರೈತನಿಗೆ ಗೊತ್ತು. ಹುಟ್ಟಿದಾಗ ಜಾತಕ, ಮಧ್ಯದಲ್ಲಿ ನಾಟಕ, ಸತ್ತಾಗ ಸೂತಕ. ಆದರೂ ನಿಲ್ಲಲ್ಲ ಜನರ ಮಾತಿನ ಕೌತುಕ. ಅನ್ನವೇ ಸಕಲ ಜೀವಿಗಳಿಗೂ ದೇವರೆಂದ ಬಸವಣ್ಣ. ಇದನ್ನ ತಿಳಿಯದೆ ಮಣ್ಣಾಗಿ ಹೋದ್ರು ಎಷ್ಟೋ ಜನ. ತುಳಿಯೋರು ತುಳಿಯಲಿ, ನೀನು ಮಾತ್ರ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡ. ಜೀವನದಲ್ಲಿ ನಿನಗೆ ಕಹಿ ಅನುಭವ ಆದಾಗಲೇ ಹೊಸ ಜೀವನ ಶುರುವಾದಂತೆ. ಹೇಗಂದ್ರೆ ಹೆಂಗೆ ಗೊತ್ತಾ, ಇಲ್ಲಿ ಯಾರಿಗೆ ಯಾರೂ ಇಲ್ಲ, ನಮಗೆ ನಾವೇ ಎಲ್ಲ ಅನ್ನೋ ಸತ್ಯ ಅರಿವಾದಾಗಲೇ ಜೀವನ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗೋದು. ಬೆಳೆಯೋತ್ತಾಕತ್ತಿರೋನು ಉರ್ಕೊಳ್ಳಲ್ಲ, ಉರ್ಕೊಳ್ಳೋನು ಯಾವತ್ತೂ ಬೆಳೆಯೋಕ್ಕಾಗಲ್ಲ. ಗಾಜಿನ ಕನ್ನಡಿ ಮುಂದೆ ಎಲ್ಲರೂ ಸುಂದರವಾಗಿಯೇ ಕಾಣ್ತಾರೆ, ಆದರೆ ಮನಸ್ಸಿನ ಕನ್ನಡಿ ಮುಂದೆ ಕೆಲವರು ಮಾತ್ರ ಸುಂದರವಾಗಿ ಕಾಣಿಸ್ತಾರೆ. ಸಮಯ ಬದಲಾದಂತೆ ಬದಲಾಗೋರನ್ನ ಬಿಟ್ಬಿಡು, ಆದರೆ ಸಮಯ ಬದಲಾದರೂ ನಿನ್ನ ಮೇಲಿನ ವಿಶ್ವಾಸ ಬದಲಾಯಿಸದೇ ಇರೋರನ್ನ ನಿನ್ನ ಜೀವನದಲ್ಲಿ ನೀನು ಯಾವತ್ತೂ ಮರಿಬೇಡ. ನಿನ್ನ ಸುತ್ತಮುತ್ತ ಇರೋರೆಲ್ಲ ನಿನ್ನ ಸೋಲಿಗಾಗಿ ಕಾದು ಕುಳಿತಿರ್ತಾರೆ ಅನ್ನೋದನ್ನು ನೀನು ಯಾವತ್ತೂ ಕೂಡ ಮರಿಬೇಡ. ನೀನು ಸಾಧನೆ ಮಾಡಲು ಹೊರಟರೆ ನಿನ್ನ ದಾರಿಯಲ್ಲಿ ಬೆಕ್ಕುಗಳಿಗಿಂತ ಹೆಚ್ಚು ಜನಗಳೇ ಅಡ್ಡ ಬರ್ತಾರೆ. ಅವರಿವರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ನಿನ್ನ ಜೀವನ ನೀನು ನೋಡ್ಕೊ. ಅವರಿವರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಡು ನಿನ್ನ ಜೀವನದ ಪ್ರತಿ ಘಳಿಗೆಯನ್ನು ಹಾಳು ಮಾಡ್ಕೋಬೇಡ. ಯೋಚನೆ ಮಾಡಬೇಡ, ನಿನ್ನ ತುಳಿಯೋದಕ್ಕೆ ಬಂದವರು ನಾಳೆ ಇನ್ನೊಬ್ಬರ ತುಳಿತಕ್ಕೆ ಒಳಗಾಗೋದಂತೂ ಗ್ಯಾರಂಟಿ. ನಿನ್ನ ಯಶಸ್ಸಿಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ನೀನು ನಿಧಾನವಾಗಿ ಬೆಳೀತಿದೀಯಾ ಅಂತ ನೋಡಿ ನಗ್ತಾ ಇದ್ದಾರಾ? ನಗಲಿ ಬಿಡು, ಅವ್ರಿಗೇನು ಗೊತ್ತು, ಓಡುವ ಮೊಲಕ್ಕಿಂತ ಆಮೆಗೆ ಆಯಸ್ಸು ಜಾಸ್ತಿ ಅಂತ. ನಿನ್ನ ಕೈಲಿ ಸಾಧ್ಯವಾದರೆ ಬೇರೆಯವರ ಕನಸಿಗೆ ಮೆಟ್ಟಿಲುಗಳಾಗು, ಆದರೆ ಆ ಮೆಟ್ಟಿಲುಗಳನ್ನು ಪಡೆಯುವ ಸುತ್ತಿಗೆ ಆಗಬೇಡ. ಚಿಂತೆ ಮಾಡೋದನ್ನು ಬಿಟ್ಬಿಡು, ಅದು ನಿನ್ನ ನಾಳಿನ ಸಮಸ್ಯೆಯನ್ನು ಪರಿಹಾರ ಮಾಡೋ ಬದಲು ಇಂದಿನ ಶಕ್ತಿಯನ್ನೇ ಖಾಲಿ ಮಾಡುತ್ತೆ. ನಿನ್ನನ್ನು ತುಳಿದು ಬದುಕ್ತೀನಿ ಅನ್ನೋರಿಗೆ ನಿನ್ನ ತಾಕತ್ತು, ನಿನ್ನ ಸಾಮರ್ಥ್ಯ ಏನು ಅಂತ ಅವ್ರಿಗೆ ತೋರಿಸ್ಕೊಡು. ನಿನ್ನ ಜೀವನವನ್ನು ಬದಲಿಸಿಕೊಳ್ಳೋ ಕೀಲಿ ಕೈ ಇರೋದು ನಿನ್ನ ಹತ್ರನೇ, ಅದನ್ನು ಬೇರೆಲ್ಲೂ ಹುಡುಕ್ಬೇಡ. ಕನಸುಗಳನ್ನು ಕಾಣು, ನೀನು ಮಲಗೇ ಇದ್ದರೆ ನಿನ್ನ ಕನಸುಗಳು ಕೂಡ ಮಲಗೇ ಇರುತ್ತೆ. ಕೊನೆಗೊಂದು ಮಾತು ಹೇಳ್ತೀನಿ, ಬದುಕೋದಕ್ಕೆ ಆಗಲ್ಲ ಅಂದವನು ಮಣ್ಣು ಸೇರ್ತಾನೆ, ಬದುಕ್ತೀನಿ ಅನ್ನೋನು ಹೊಸ ಇತಿಹಾಸ ಬರೀತಾನೆ. ಇಂತಹ ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ನಾಳೆ ನಿಮಗೆ ಮತ್ತೆ ತಪ್ಪದೆ ಭೇಟಿಯಾಗ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.